ಬೇಸಿಕ್ ಪ್ರೈಸ್ ಬಂದು 37 ರೂಪಾಯಿ ಏನೋ ಇದೆ. ಎಲೆಕ್ಷನ್ ಆಗಿದ ತಕ್ಷಣ ಅರ್ಧ ಅರ್ಧ ಗಂಟೆಗೂ ಜಾಸ್ತಿ ಮಾಡ್ತಾ ಇದಾರೆ. ಜನಕ್ಕೆ ಗೊತ್ತಾಗಬಾರ್ದು ಅಂತದ್ದು, ಕೊಡೋರು ಕೊಟ್ಟೆ ಕೊಡ್ತಾರೆ ಅಂತ. ಅವ್ರಿಗೆ ಒಂಥರ ದುರಹಂಕಾರ ಆಗ್ಬಿಟ್ಟಿದೆ. ಯಾಕೆ ಅಷ್ಟೊಂದು ಟ್ಯಾಕ್ಸ್ ಎಲೆಕ್ಷನ್ ಆಗಿದ ತಕ್ಷಣ ಜಾಸ್ತಿ ಮಾಡೋದು? ಜನಕ್ಕೆ ಕೂಲ್ ಮಾಡ್ತಾ ಇದಾರೆ ಅಷ್ಟೇ. ಜನಸಾಮಾನ್ಯರ ಮೇಲೆ ತುಂಬ ಈ ಎಲ್ಲ ತೆರಿಗೆಗಳು ಹಾಕಿ 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 ಜಾಸ್ತಿ ಮಾಡಿ ಅದು ಬೇಸಿಕ್ ಪ್ರೈಸ್ ಬಂದು ಎಷ್ಟು 47 ರೂಪಾಯಿ ಏನೋ ಇದೆ. ಇವರು ಇದು ಟ್ಯಾಕ್ಸು ಎಲ್ಲ ಹಾಕಿ ಇಷ್ಟ ಆಗಿದೆ ಅದು. ಮತ್ತು ಇವ್ರ ಕಮಿಷನ್ನು ಯಾರಿಗೆ ಈ ಲೋಕಲ್ ಪೆಟ್ರೋಲ್ ಬಂಕ್ನವ್ರಿಗೆ ಅವ್ರಿಗೆಲ್ಲ ಕಮಿಷನ್ ಎಲ್ಲ ಕೊಟ್ಟು ಅದಕ್ಕೆ ಮೇಲೆ ಸ್ಟೇಟು ಇದು ಟ್ಯಾಕ್ಸು ಸೆಂಟ್ರಲ್ದು ಎಲ್ಲ ಹಾಕಿ ಇಷ್ಟು ಬೆಲೆ ಆಗಿದೆ. ಮತ್ತು ಇದು ಇಂದಿನ ಬೆಲೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಜಾಸ್ತಿ ಆಗ್ತಾನೆ ಇತ್ತದು. ಇವ್ರು ಜಾಸ್ತಿ ಮಾಡಿಲ್ಲ, ಯಾಕಂದರೆ ಎಲೆಕ್ಷನ್ ಇತ್ತು ಅಂತ. ಎಲೆಕ್ಷನ್ ಆಗಿದ ತಕ್ಷಣ ಇವಾಗ ಅರ್ಧರ್ಧ ಗಂಟೆಗೂ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾಕಂದರೆ ಜನಕ್ಕೆ ಗೊತ್ತಾಗಬಾರ್ದು ಅಂಥದ್ದು. ಮುಂಚೆ ಆದರೆ ಒಂದು ವರ್ಷಕ್ಕೊಂದ್ಸತಿ ಮಾಡೋರು, ಆರು ತಿಂಗಳು ಒಂದ್ಸತಿ ಮಾಡೋರು, ಇವಾಗ ಗಂಟೆ ಗಂಟೆಗೆ ಮಾಡ್ತಿದ್ದಾರೆ ಅಥವಾ ಒಂದು 3-4 ಗಂಟೆಗೆ ಒಂದ್ಸತಿ ಮಾಡ್ತಾರೆ. ಸೊ ಜನಕ್ಕೆ ಗೊತ್ತಾಗಬಾರ್ದು ಅಂತ. ಗೊತ್ತಾಗಬಾರ್ದು ಅಂದರೆ ಒಂಥರ ಶಾಕ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ಕೊಡೋರು ಕೊಟ್ಟೆ ಕೊಡ್ತಾರೆ ಅಂತ, ಅವ್ರಿಗೆ ಒಂಥರ ದುರಹಂಕಾರ ಆಗಿಬಿಟ್ಟಿದೆ ಇವಾಗ. ಎಷ್ಟು ಮಾಡಿದ್ರು ನಾವು, ಆಮೇಲೆ ಇದು ಅಡುಗೆ ಅನಿಲನೂ ಅಷ್ಟೇ, ಅದು ಪ್ರಪಂಚ ಎಲ್ಲದಕ್ಕಿಂತ ಕಡಿಮೆ ಇದೆ ಎಲ್ಲ ಕಡೆಯೂ. ಇಲ್ಲಿ ಮಾತ್ರ ಭಾರತದಲ್ಲಿ ಮಾತ್ರ ಸಿಕ್ಕಾಪಡೆ ಜಾಸ್ತಿ ಇದೆ. ಏನು ಯಾಕೆ ಅಷ್ಟೊಂದು ಟ್ಯಾಕ್ಸ್? ಇವರೇ ಹೊರಗಡೆ ಆಪೋಸಿಷನ್ನಲ್ಲಿ ಇದ್ದಾಗ ಸರ್ಕಾರ 3-4 ದಿನಕ್ಕೂ ಹೋರಾಟಗಳು ಮಾಡ್ತಿದ್ರು, ಇದು ಬೆಲೆ ಜಾಸ್ತಿ ಆಗಿದೆ ಬೆಲೆ. ಇವರೇ ಸರ್ಕಾರಕ್ಕೆ ಬಂದಮೇಲೆ ಇವರು ಏನು ಹೇಳೋರಿಲ್ಲ ಕೇಳೋರಿಲ್ಲ, ಈ ಆಪೋಸಿಷನ್ನವರು ಏನೂ ಮಾಡ್ತಿಲ್ಲ ಇವಾಗ, ಆ ಥರ ಆಗೋಗ್ಬಿಟ್ಟಿದೆ. ಸೊ ಹಾಂ, ಕಡಿಮೆ ಮಾಡ್ತಾರೆ, ಅದೇ ಇದೆ ಜನರನ್ನು ಆಕರ್ಷಿಸೋದಕ್ಕೆ ಅಷ್ಟೇ. ಹಾಂ, ಆಮೇಲೆ ಎಲೆಕ್ಷನ್ ಆಗಿದ ತಕ್ಷಣ ಜಾಸ್ತಿ ಮಾಡೋದು. ಇವಾಗ ಮೊನ್ನೆ ಎಲೆಕ್ಷನ್ ತೊಗೊಳ್ಳಿ, ಯಾವುದು ಸ್ಟೇಟ್ ಎಲೆಕ್ಷನ್ ಆಯಿತಲ್ಲ ಪಂಜಾಬ್, ಸಾರಿ ಇದು ಪಂಜಾಬ್ನಲ್ಲಿ, ಯುಪಿನಲ್ಲಿ, ಗೋವಾದಲ್ಲಿ ಎಲ್ಲ ಆಗಿದ್ದ ತಕ್ಷಣವೇ ಸ್ವಲ್ಪ ದಿನ ಬಿಟ್ಟರು ಆಗಿದ ತಕ್ಷಣ ಶುರು ಮಾಡ್ತಾ ಇದ್ದಾರೆ. ಏನಂದರೆ ಜನಕ್ಕೆ ಒಂದು ಇದು ಮಾಡೋದು, ಏನು ಫೂಲ್ ಮಾಡ್ತಾ ಇದ್ದಾರೆ ಅಷ್ಟೇ, ಏನು ಮಾಡ್ತಿಲ್ಲ. ಜನ ಸಾಮಾನ್ಯರಿಗೆ ಯಾವುದೇ ರೀತಿ ಅನುಕೂಲ ಆಗ್ತಿಲ್ಲ. ಇದರ ಪಬ್ಲಿಕ್ ಟ್ರಾಫಿಕ್ ಪಬ್ಲಿಕ್ ವೆಹಿಕಲ್ಸ್ನಾದ್ರೂ ಇಂಟ್ರೊಡ್ಯೂಸ್ ಮಾಡ್ತಾರೋ ಅದು ಇಂಟ್ರೊಡ್ಯೂಸ್ ಮಾಡಲ್ಲ. ಇವಾಗ ಎಲ್ಲರೂ 2-ವೀಲರಲ್ಲಿ ಓಡಾಡ್ಬೇಕು. ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ 2-ವೀಲರ್ ಇದೆ, ಯಾಕೆಂದರೆ ಈ ಸಾರಿಗೆ ಇದು ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಮೆಟ್ರೋ ಬಂತು, ಇದು ಬಂತು, ಎಲ್ಲ ಬಂತು, ಆದರೂ ಯಾಕೆ 2-ವೀಲರ್ಗಳು ಜಾಸ್ತಿ ಆಗ್ತಿದೆ? ಸರಿ ಇಲ್ಲ ಅದು ವ್ಯವಸ್ಥೆ. ಸುಮ್ಮನೆ ಏನೋ ಮಾಡ್ತಾ ಇದ್ದೀವಿ ಅಂತ ಕೋಟಿಗಳು ಗಟ್ಟಲೆ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಏನೋ, ಬಟ್ ವ್ಯವಸ್ಥೆ ಸರಿಗೇ ಇಲ್ಲ. ಇದ್ರೆ ಎಲ್ಲ ನಾವು ಯಾಕೆ ಇದು ಈ 2-ವೀಲರ್ನ ಓಡಾಡ್ತೀವಿ ಅಥವಾ 4-ವೀಲರ್ನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀವಿ? ಅದಕ್ಕೆ ಇದು ಪ್ರಾಮುಖ್ಯತೆಯೇ ಕೊಡ್ತಾ ಇಲ್ಲ. ಹಾಂ, ರೋಡ್ ಸರಿ, ರೋಡ್ ಅಂತೂ ಎಲ್ಲ ಕಡೆ ಆಗಿಬಿಟ್ಟಿದ್ದಾರೆ. ನಾನು ಇವಾಗ ತಿರ್ಗಾ ಇವಾಗ ಸರ್ವಿಸ್ ಸ್ಟೇಷನಿಂದ ಬರ್ತಾ ಇದ್ದೀನಿ ಸರ್ವಿಸ್ ಮಾಡಿಸಿ, ಗಾಡಿಯೆಲ್ಲ ಕೆಟ್ಟೋಗ್ಬಿಟ್ಟು ನಮ್ಮ ಬಾಡಿನ ಎಷ್ಟು ಆಗಿರುತ್ತೋ ಗೊತ್ತಿಲ್ಲ. ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಹೇಳ್ತಾರೆ, ನೀನು ಹೋಗೋದಷ್ಟು ಹಳ್ಳುಗಳಲ್ಲಿ ನಿನಗೆ ಬೆನ್ನು ಶಾಕ್ ಇಲ್ಲ, ಅಬ್ಸರ್ವ್ ಆಗುತ್ತೆ, ಎಲ್ಲ ಜಾಸ್ತಿ ಬೆನ್ಮೂಳೆಗಳೆಲ್ಲ ಸವಿಯುತ್ತೆ ಅಂತ. ಆ ಥರ ಪಾಪ ಎಷ್ಟು ಜನ ಇವತ್ತು ಸಫರ್ ಮಾಡ್ತಾ ಇದ್ದಾರೆ. ಒಂದು ರೋಡು ನೆಟ್ಟಿಗಿಲ್ಲ, ಎಲ್ಲ ಕಡೆ ಅಗ್ದು ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಇವಾಗ ಎಲೆಕ್ಷನ್ ಬರುತ್ತೆ ಇನ್ನು ಸ್ವಲ್ಪ ದಿನಕ್ಕೆ, ಅದಕ್ಕೆ ಮುಂಚೆ ಜನಕ್ಕೆಲ್ಲ ಟಾರ್ಗಳೆಲ್ಲ ಹಾಕ್ಬಿಟ್ಟು ತೋರಿಸೋದಕ್ಕಷ್ಟೇ. ಇದೆಲ್ಲ ಒಂದು ತೋರ್ಪಡಿಕೆ ಹೊರತು ಜನಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ಅವರು, ಸುಮ್ಮನೆ ಓಟ್ಗೋಸ್ಕರ ಎಲೆಕ್ಷನ್ಗೋಸ್ಕರ ಮಾಡ್ತಾ ಇದ್ದಾರೆ. ಇಮ್ಮಿಡಿಯೇಟ್ ಏನು ಮಾಡಿದ್ದಾರೆ ಒಳ್ಳೆಯದು? ಏನು ನಾಪಕ ಬರ್ತಿಲ್ಲ ಒಳ್ಳೆಯದು ಏನು ಮಾಡಿದ್ರೆ? ಅದೇ ಅದೇ ನಾನು ಹೇಳಿದ್ನ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡಿ, ಫ್ರೀಕ್ವೆನ್ಸಿ ಬಸ್ಗಳ್ದು ಅದೆಲ್ಲ ಜಾಸ್ತಿ ಮಾಡಿ, ಆ ಕನೆಕ್ಟಿವಿಟಿ ಅಂತಿದೆಯಲ್ಲ ಅದು ಕರೆಕ್ಟಾಗಿ ಮಾಡಿ. ಅದು ಮಾಡಿದ್ರೆ ನಾವ್ಯಾಕೆ ಬೈಕ್ನಲ್ಲಿ ಹೋಗ್ತೀವಿ? ಇನ್ನು ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ತುಂಬ ಕಡಿಮೆ ಇದು ಕೊಡ್ತಾ ಇದ್ದಾರೆ ಪ್ರಾಮುಖ್ಯತೆ. ಇಲ್ಲಿ ಎಲ್ಲ ನಮ್ಮ ಇದು ಆಯಿಲ್ ಎಲ್ಲ ನಾವು ಇಂಪೋರ್ಟ್ ಮಾಡ್ಕೋಬೇಕು, ಅದಕ್ಕೆ ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ನಾವು. ಏನು ಅದ್ರ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಮಾಡಿದ್ರೆ ದೊಡ್ಡದಾಗಿ ಇಂಧನ ಉಳಿಸಿ ಅಂತ ಹಿಂದ್ಗಡೆ ಹಾಕ್ಬಿಡ್ತಾರೆ. ಇಂಧನ ಉಳಿಸಿ ಅಂತ ಹೇಳೋದು ಅಷ್ಟೇ, ಅದೆಲ್ಲ ಸ್ಲೋಗನ್ಗಳು ಅಷ್ಟೇ, ಸ್ಲೋಗನ್ ಹಾಕೋದು ಗೌರ್ಮೆಂಟ್ನವರು ಹಾಕಬೇಕಲ್ಲ, ಆರ್ ಟಿ ಓದು ರೂಲ್ಸ್ ಮಾಡಿದರೆ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಅದನ್ನು ಅನ್ವಯಿಸ ಇದು ಮಾಡ್ತಿಲ್ಲ, ಗೌರ್ಮೆಂಟ್ ಇವರೇ ಆಗಲಿ ಇನ್ಯಾರೇ ಆಗಲಿ. ಮತ್ತು ಬ್ಯಾಂಗ್ಳೂರ್ ಟು ಸಾರಿ ಏರ್ಪೋರ್ಟ್ ಸಿಟಿ ಟು ಏರ್ಪೋರ್ಟ್ಗೆ ಟ್ರೈನ್ ವ್ಯವಸ್ಥೆ ಇದೆ, ಆ ಟ್ರೈನ್ ವ್ಯವಸ್ಥೆನ ಅದನ್ನು ಇಂಪ್ರೂವ್ ಮಾಡಿ ಏರ್ಪೋರ್ಟ್ಗೆ. ಅದು ಬಿಟ್ಬಿಟ್ಟು ವೋಲ್ವೋ ಹಾಕೋದು ಇದು ಹಾಕೋದು ಅಲ್ಲಿ ನೋಡಿ, ಹೆಬ್ಬಾಳು ರೋಡ್ನಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಯಾವಾಗಲೂ, ಅದೇ ಟ್ರೈನ್ ಅರ್ಧ ಗಂಟೆ ಒಂದು ಬಿಡಿಯೋದು. ಯಾತಕ್ಕೆ ಜನ ಅದ್ರಲ್ಲಿ ಹೋಗಲ್ಲ? 10 ರೂಪಾಯಿನಲ್ಲಿ ಇವತ್ತು ಬೆಂಗಳೂರು ಏರ್ಪೋರ್ಟ್ಗೆ ಹೋಗ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಅದನ್ನೆಲ್ಲ ಇದೇ ಮಾಡ್ತಾ ಇಲ್ಲ ಅವರು. ಏನು
ಹೈಲೈಟ್ ಮಾಡಬೇಕು. ಅಲ್ಲಿಗೆ ಬಸ್ ಕನೆಕ್ಟಿವಿಟಿ ಇರಬೇಕು, ಯಾರಿಗೆ ಸ್ಟೇಷನ್ಗೆಲ್ಲ ಲಗೇಜ್ ತೊಗೊಂಡೋಗಿ ಕರೆಕ್ಟಾಗಿ ವ್ಯವಸ್ಥೆ ಇರಬೇಕು, ಸೀನಿಯರ್ ಸಿಟಿಸನ್ಸ್ಗೆಲ್ಲ ಕರೆಕ್ಟಾಗಿ ಇದು ಮಾಡಬೇಕು. ಲಗೇಜ್ ಹೊತ್ಕೊಂಡು ಅಲ್ಲೆಲ್ಲ ಓಡಾಡೋಕ್ಕೆ ಆಗೋಲ್ಲ, ಆ ಥರ ಮಾಡಿಟ್ಬಿಟ್ಟಿದ್ದಾರೆ. ಆ ಕನೆಕ್ಟಿವಿಟಿ ಬೇರೆ ದೇಶದಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಮನೆಯಿಂದ ಹಿಡಿದು ಎಲ್ಲೋ ಒಂದು ಬಸ್ ಸ್ಟಾಪ್ ಇರುತ್ತೆ, ಬಸ್ ಸ್ಟಾಪಿಂದ ಏನೋ ಮೆಟ್ರೋ ಅಥವಾ ಲೋಕಲ್ ಟ್ರೈನು ಅಥವಾ ಎಲ್ಲದರಲ್ಲಿ ಹೋಗ್ಬೋದು, ಅಲ್ಲಿಂದ ಹೋಗಿ ಏರ್ಪೋರ್ಟ್ಗೆ ಹೋಗ್ಬೋದು. ಅಷ್ಟು ಸುಲಭವಾಗಿದೆ. ಇಲ್ಲಿ ಇಲ್ಲಿ ಚೇಂಜ್ ಮಾಡು, ಅಲ್ಲಿ ಚೇಂಜ್ ಮಾಡು, ಚೇಂಜ್ ಮಾಡಲಿ ಬೇಡ ಅಂತಲ್ಲ, ಆ ಚೇಂಜ್ ಮಾಡೋ ವ್ಯವಸ್ಥೆನೂ ಸರಿಗಿಲ್ಲ. ಅಲ್ಲಿ ಸರಿಗೆ ಫುಟ್ಪಾತ್ ಇರಲ್ಲ, ಲಗೇಜ್ ತೊಗೊಂಡೋಗೋಕ್ಕಾಗಲ್ಲ, ಆ ಥರ ಮಾಡಿಟ್ಟಿ ಅದು. ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಹೆಂಗಸರಿಗೆ ಮತ್ತು ಮಕ್ಕಳಿಗೆ ತುಂಬ ತುಂಬ ಕಷ್ಟ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟು ಅಷ್ಟು ಕೆಟ್ಟದಾಗಿದೆ. ಎಲ್ಲರೂ ಪ್ರೈವೇಟ್ ಇದರಲ್ಲಿ ಹೋಗೋಕ್ಕಾಗಲ್ಲ, ಪಾಪ ಕೆಲವರು ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಂದಿನ ಉಳಿಸಿ ಅಂತಾರೆ, ಇಂದಿನ ಉಳಿಸೋದು ಹೇಗೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಕ್ರೀಸ್ ಮಾಡಿ, ಅದು ಮಾಡ್ತಿಲ್ಲ. ಅದು